ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾದಂಥ, ಅಷ್ಟೇ ರುಚಿಕರವಾದಂಥ, ಮಾಡೋದಕ್ಕೂ ಬಹಳ ಈಸಿಯಾಗಿರ್ತಕ್ಕಂಥ, ಮದುವೆ ಮನೆ ಶೈಲಿಯ ರುಚಿ ಉಳ್ತಕ್ಕಂಥ ಹುರುಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಹುರುಳಿಕಾಯಿ ಪಲ್ಯ ನಿಮ್ಮ ಬಾಳೆ ಎಲೆ ಊಟಕ್ಕಾಗ್ಬೋದು, ಅಥವಾ ನೀವು ಮಾಡ್ತಕ್ಕಂಥ ಪ್ರತಿದಿನದ ಊಟದ ಜೊತೆಗೆ ಅನ್ನ ಸಾಂಬಾರ್ ಜೊತೆ, ಅನ್ನ ರಸಂ ಜೊತೆ, ಅಷ್ಟೇ ಯಾಕೆ ಚಪಾತಿ ಜೊತೆಗೂ ಬಹಳ ಸೂಕ್ತವಾಗಿರುತ್ತೆ. ಹಾಗಿದ್ರೆ ಬನ್ನಿ, ಬಹಳ ರುಚಿಕರವಾದಂತಹ ಹುರುಳಿಕಾಯಿ ಪಲ್ಯನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋಣ. ಹುರುಳಿಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಹುರುಳಿಕಾಯಿನ ತಗೊಂಡು ನೀಟಾಗಿ ಹುರುಳಿಕಾಯಿರ್ತಕ್ಕಂಥ ನಾರನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಒಂದು, ತೆಂಗಿನಕಾಯಿ ತುರಿ 4-5 ಟೇಬಲ್ ಸ್ಪೂನ್, ಹಸಿಮೆಣಸಿನಕಾಯಿ 5, ಒಣಮೆಣಸಿನಕಾಯಿ 2, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಶುಂಠಿ 1 ಇಂಚು, ಕಡಲೆಬೇಳೆ 1 ಟೀಸ್ಪೂನ್ ಅಷ್ಟು, ಉದ್ದಿನಬೇಳೆ 1 ಟೀಸ್ಪೂನ್ ಅಷ್ಟು, ಬೆಲ್ಲ 1/2 ಟೀಸ್ಪೂನ್ ಅಷ್ಟು, ಹಾಗೆ ಜೀರಿಗೆ 1/2 ಟೀಸ್ಪೂನ್ ಅಷ್ಟು, ಅರಿಶಿನದ ಪುಡಿ 1/2 ಟೀ ಚಮಚದಷ್ಟು, ಸಾಸಿವೆ ಸ್ವಲ್ಪ, ಇಂಗು ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಬಹಳ ಸೊಗಸಾದಂಥ ಹುರುಳಿಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಒಂದು ಕುಕ್ಕರ್ಗೆ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿದಂತಹ ಹುರುಳಿಕಾಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಹುರುಳಿಕಾಯಿ ಪಲ್ಯ ತಿನ್ನೋದಕ್ಕೆ ಚೆನ್ನಾಗಿರೋದು. ಮತ್ತು ನಾವು ತೊಗೊಂಡಂಥ ರುಚಿಗೆ ತಕ್ಕಷ್ಟು ಉಪ್ಪಲ್ಲಿ ಸ್ವಲ್ಪ ಉಳಿಸಿ ಮುಕ್ಕಿದೆಲ್ಲ ಕುಕ್ಕರ್ಗೆ ಸೇರಿಸ್ತೀವಿ. ಸ್ವಲ್ಪ ಉಪ್ಪನ್ನು ಉಳಿಸಿ ಮಸಾಲ ರುಬ್ಬೋದಕ್ಕೆ ಆಮೇಲೆ ಸೇರಿಸ್ಬೇಕಾಗುತ್ತೆ. ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ತಾ ಇದ್ದೀವಿ. ಮತ್ತೀಗ ಹುರುಳಿಕಾಯಿ ಬೇಯೋದಕ್ಕೆ ಹೆಲ್ಪ್ ಆಗೋಗೆ 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀರನ್ನು ಸೇರಿಸಾದ ನಂತರ ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ, ಯಾಕೆಂದರೆ ಉಪ್ಪು ಚೆನ್ನಾಗಿ ಬೆರಿಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ಕುಕ್ಕರ್ 2 ವಿಸಲ್ ಬಂದಾಯಿತು, ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಹುರುಳಿಕಾಯಿ ಪಲ್ಯ ಮಾಡೋದಕ್ಕೆ ಬೇಕಾದಂಥ ಮಸಾಲನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈಗಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮಿಕ್ಸಿ ಜಾರ್ಗೆ ನಾವು ತೊಗೊಂಡಂಥ ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಮುರಿದು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1/4 ಟೀಸ್ಪೂನ್ಗೂ ಸ್ವಲ್ಪ ಕಡಿಮೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡ್ರೆ ಸಾಕು. 1/2 ಟೀ ಚಮಚದಷ್ಟು ಜೀರಿಗೆ, ಜೊತೆಗೆ ಬೆಲ್ಲದ ಪುಡಿ, 1 ಇಂಚಿನ ಶುಂಠಿ, ಹುರುಳಿಕಾಯಿ ಬೇಯಿಸೋದಕ್ಕೆ ತಗೊಂಡು ಉಳಿದಂಥ ಉಪ್ಪು, ಮತ್ತು ಅರಿಶಿನದ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ 4-5 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ತೆಂಗಿನಕಾಯಿ ತುರಿನೂ ಸೇರಿಸಿ ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತೆಂಗಿನಕಾಯಿ ತುರಿನೂ ಸೇರಿಸಿದ ನಂತರ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ರುಬ್ಬಾದ ನಂತರ ಈಗಲಿ ಕುಕ್ಕರು ಸಹ ತಣ್ಣಗಾಗಿದೆ, ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುರುಳಿಕಾಯಿನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ. ಮತ್ತು ಹುರುಳಿಕಾಯಿ ಬೇಯಿಸೋದಕ್ಕೆ ನೀರೇನು ಸೇರಿಸಿದ್ವಲ್ಲ, ಹೆಚ್ಚುವರಿ ಇರತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಈ ರೀತಿ ಹುರುಳಿಕಾಯಿಂದ ನೀರನ್ನು ಕಂಪ್ಲೀಟಾಗಿ ಬೇರ್ಪಡಿಸಿದ ನಂತರ ಈಗ ಹುರುಳಿಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಒಗ್ಗರಣೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಬಿಸಿಯಾದಂಥ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ. ಎಣ್ಣೆನೂ ಸಹ ಬಿಸಿಯಾಗಬೇಕು. ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ತಾ ಇದ್ದೀವಿ. ಸಾಸಿವೆನು ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಸೇರಿಸೋಣ, ಜೊತೆಗೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಮತ್ತು ನಾವು ತೊಗೊಂಡಂಥ 2 ಒಣಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಸೇರಿಸ್ತಾ ಇದ್ದೀವಿ. ಇನ್ನು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ರೀತಿ 30 ಸೆಕೆಂಡ್ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಈರುಳ್ಳಿನ ಸೇರಿಸಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಈರುಳ್ಳಿನೂ ಸಹ ಫ್ರೈ ಮಾಡಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನ 2-3 ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು. ನಂತರ ನಾವು ಮಿಕ್ಸಿನಲ್ಲಿ ತರತರಿಯಾಗಿ ರುಬ್ಬಿದಂಥ ತೆಂಗಿನಕಾಯಿ ಮಸಾಲ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಈಗ ಈ ಮಸಾಲ ಪೇಸ್ಟ್ನು 1 ನಿಮಿಷಗಳ ಕಾಲ ಈರುಳ್ಳಿ ಜೊತೆ ಬೆರೆಸಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗಿಲ್ಲಿ ತೆಂಗಿನಕಾಯಿ ಮಸಾಲನ ಸೇರಿಸಾದ ನಂತರ 1 ನಿಮಿಷ ನೀಟಾಗಿ ಬೆರೆಸಿ ಬಿಸಿ ಮಾಡಾಯಿತು.
ನಂತರ ನಾವು ಬೆಂದಂಥ ಹುರುಳಿಕಾಯಿನ ಬಾಣಲಿಗೆ ಸೇರಿಸ್ಕೊಂಡಿದ್ದೀವಿ. ಈಗ ಜಸ್ಟ್ 1 ನಿಮಿಷಗಳ ಕಾಲ ಎಲ್ಲ ಪದಾರ್ಥದ ಜೊತೆ ಚೆನ್ನಾಗಿ ಬೆರೆಸಿ ಹುರುಳಿಕಾಯಿನ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಸಹ ಭಾಳ ಸೊಗಸಾದಂಥ ರುಚಿ ಉಳ್ತಕ್ಕಂಥ ಪಲ್ಯನೇ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದರಲ್ಲಂತೂ ಊಟದ ಜೊತೆಗೆ ನೆಂಚ್ಕೊಳ್ಳೋಕ್ಕಂತೂ ಸೂಪರ್ ಪಲ್ಯ. ಈ ರೀತಿ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇದ್ರಲ್ಲ, ಭಾಳ ಸೊಗಸಾದಂಥ ಒಳ್ಳೆ ರುಚಿ ಉಳ್ತಕ್ಕಂಥ ಹುರುಳಿಕಾಯಿ ಪಲ್ಯ ಭಾಳ ಸೂಪರಾಗಿ ರೆಡಿಯಾಗಿದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಳ್ಳೋಣ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಈ ಪಲ್ಯನ ಬಿಸಿ ಬಿಸಿಲೇ ತಿನ್ನೋದ್ರಿಂದ ಬಹಳ ಮಜಾ ಇದೆ, ಬಹಳ ರುಚಿ ಇದೆ. ಹಾಗಿದ್ರೆ ನೋಡಿಕೊಂಡ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಭಾಳ ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾಗಿ ಹುರುಳಿಕಾಯಿ ಪಲ್ಯನ ಮಾಡ್ಬೋದು ಅಂತ ಖಂಡಿತ ನೀವು ಒಮ್ಮೆ ಈ ರೀತಿಯಾದಂಥ ಹುರುಳಿಕಾಯಿ ಪಲ್ಯನ ಮಾಡಿ ನೋಡಿ, ಎಷ್ಟು ಇಷ್ಟಪಡ್ತಾರೆ ನಿಮ್ಮ ಮನೆ ಮಂದಿ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗಿದರೆ ನಾವು ಮಾಡಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.